ನಮಸ್ಕಾರ ಸ್ನೇಹಿತರೆ, ರುಕ್ಮಾಂಗದ ಅನ್ನೋದನ್ನ ರಾಜ್ಯದಲ್ಲಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಒಂದು ಪಠ್ಯಪುಸ್ತಕದ ವಿವಾದ, ಇನ್ನೊಂದು ಮಸೀದಿ ಅಲ್ಲ ಮಂದಿರ. ಶ್ರೀರಂಗಪಟ್ಟಣದ ಮಸೀದಿ ಇದು, ಮಸೀದಿ ಅಲ್ಲ ಆಂಜನೇಯನ ದೇವಸ್ಥಾನ ಅಂತಾರೆ. ಮಂಗಳೂರಲ್ಲಿ ಮಳಲಿಯಲ್ಲಿ ಇದು ಮಸೀದಿ ಅಲ್ಲ ಮಂದಿರ ಅಂತಾರೆ. ಅಯೋಧ್ಯೆಯಲ್ಲಿ ಮಸೀದಿ ಅಲ್ಲ ಮಂದಿರ, ಮಥುರಾದಲ್ಲಿ ಈ ಥರ. ನಾವು ನೀವು ಎಲ್ಲ ಸಾಕಷ್ಟು ಇತಿಹಾಸದಲ್ಲೂ ಓದಿದ್ದೀವಿ. 700-800 ವರ್ಷಗಳ ಹಿಂದೆನೆ ನಮ್ಮ ಭಾರತ ದೇಶದ ಮೇಲೆ ಸಾಕಷ್ಟು ಜನರು ದಾಳಿ ಮಾಡಿದ್ದಾರೆ. ಮೊಘಲರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಈ ಥರ ಎಲ್ಲ ಜನಗಳು ದಾಳಿ ಮಾಡಿ ನಮ್ಮ ದೇಶ ಲೂಟಿ ಹೊಡೆದು ಎಲ್ಲ ಮಂದಿರಗಳನ್ನ ನಾಶ ಮಾಡಿ ಅದನ್ನು ಮಸೀದಿಯಾಗಿ ಕನ್ವರ್ಟ್ ಮಾಡಿ ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಈ ಸಾಮಾನ್ಯವಾಗಿ ಎಲ್ಲ ಜನಕ್ಕೂ ಗೊತ್ತಿರದೆ, ಆದರೆ ಜನ ಮತ ಹಾಕಿ ಆರಿಸಿ ಕಳಿಸಿದಂಥ ವ್ಯಕ್ತಿಗಳಿಗೆ ಗೊತ್ತಿಲ್ವಾಯ್ತು, ಸಾಮಾನ್ಯ ಜ್ಞಾನ ಇಲ್ವಾಯ್ತು. ಅವರು ರಾಜಕೀಯ ಒಂದು ಪ್ರೇರಿತ ಉದ್ದೇಶದಿಂದನೇ ಜನಗಳಲ್ಲಿ ಈ ಥರ ಒಂದು ಕೋಮು ಭಾವನೆ ಬಿದ್ದು ಜನ ಇವರಿಗೆ ಓಟ್ ಹಾಕಿ ಕಳಿಸಿರೋದು ಯಾತಕ್ಕೆ? ಅವರು ಕಷ್ಟ ಸುಖಗಳು ಏನಿದೆ ಅದನ್ನು ಅವರು ಬಗೆಹರಿಸ್ಬೇಕು, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು. ಈಗ 3 ವರ್ಷದಿಂದ ಕೊರೋನಾ ಬಂದು ಜನ ಜೀವನ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗೋಗಿದೆ. ವಿದ್ಯಾವಂತರಿಗೆ ಕೆಲಸ ಇಲ್ಲ, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸಗಳಿಲ್ಲ, ಆಟೋ ರಿಕ್ಷಾಗಳು, ಆಟೋ ಓಡಿಸೋರ್ದು ಬಾಡಿಗೆ ಸಿಗಲಿಲ್ಲ. ಈ ಮನೆ ಕಟ್ಟಡ ಮಾಲೀಕರಿಗೆ ಕಂದಾಯ ಕಟ್ಟಕ್ಕೆ ಆಗ್ತಿಲ್ಲ. ಹೋಟೆಲ್ಲು, ಬಾರು, ರೆಸ್ಟೋರೆಂಟು ಇಂಥವ್ರಿಗೆಲ್ಲ 50% BBMP ಅವರು ತೆರಿಗೆಯಲ್ಲಿ ಅವರಿಗೆ ಒಂದು ರಿಯಾಯಿತಿ ಕೊಟ್ಟಿದ್ದಾರೆ. ಸಾಮಾನ್ಯ ಜನಗಳು ಮನೆಗಳು ಈಗ ಯಾವುದೇ ಕಡೆ ಹೋದರೂ ಎಲ್ಲ ಕಡೆ ಟೂಲೆಟ್ ಬೋರ್ಡ್ ಹಾಕಿದ್ದಾರೆ, ಅವ್ರಿಗೆ ಮಾತ್ರ ಇವರು ಒಂದು ರಿಯಾಯಿತಿ ಕೊಟ್ಟಿಲ್ಲ. ಈ ಥರ ಸಾಕಷ್ಟು ಜನ ಭಾಳ ನೊಂದು ಬೆಂದು ಜೀವನ ಮಾಡ್ತಾ ಇದ್ದಾರೆ. ಇವರು ಇದ್ರನ್ನೆಲ್ಲ ಬಿಟ್ಬಿಟ್ಟು ಇದು ಮಸೀದಿ ಅಲ್ಲ ಮಂದಿರ, ಇದು ಮಸೀದಿ ಅಲ್ಲ ಮಂದಿರ, ಇದು ಎಲ್ಲರಿಗೂ ಗೊತ್ತಿರೋದು. 800 ವರ್ಷದಿಂದ ನಮ್ಮ ದೇಶದ ಮೇಲೆ ಅಕ್ಬರು, ಬೀರ್ಬಲ್ಲು, ಬಾಬರು ಎಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲ ದಾಳಿ ಮಾಡಿದ್ದಾರೆ. ಇದು ಇವತ್ತೂ ಮಕ್ಕಳು ಪುಸ್ತಕದಲ್ಲಿ ಓದ್ತಾ ಇದ್ದಾರೆ. ಯಾಕೆ ನಿಮಗೆ ಸಾಮಾನ್ಯ ಜ್ಞಾನ ಇಲ್ವಾ? ಯಾಕೆ ನೀವು ಈ ಥರ ಕಚ್ಚಾಡ್ತಾ ಇದ್ದೀರಾ? ನಮ್ಗೆ ಅಧಿಕಾರ ಕೊಟ್ರೆ ನಾನು ಅದು ಮಾಡ್ತೀನಿ, ನನಗೆ ಅಧಿಕಾರ ಕೊಟ್ರೆ ಇದು ಮಾಡ್ತೀನಿ ಅಂತ ಹೇಳ್ತೀರಾ? ಅಧಿಕಾರ ಜನ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಮಾಡಿಕೊಂಡು ನೀವು ರಾಜ್ಯ ದರ್ಬಾರ್ ಮಾಡಿ. ಅದು ಬಿಟ್ಬಿಟ್ಟು ಇದು ಯಾವುದೋ ಒಂದು ಚುನಾವಣೆಗೋಸ್ಕರ ನೀವು ಈ ಥರ ಕಚ್ಚಾಡ್ಕೊಂಡು ಜನಸಾಮಾನ್ಯರಿಗೆ ಕಷ್ಟದಲ್ಲಿ. ಪಾಪ ಈಗ ಮಳೆ ಬಂದು ಮನೆಗಳಿಗೆಲ್ಲ ನೀರು ನುಗ್ಗಿದೆ.